ಸೊ ಹೇ ಫ್ಯಾಮ್, ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವಿತ್ ದಿಲೀಪ್. ದಿಲೀಪ್ ಯಾವಾಗ್ಲೂ ಒಂದೊಂದ್ಸಲ ಕಾಣಿಸ್ಕೊಂತ ಇರ್ತಾರೆ ನಮ್ಮ ಬ್ಲಾಗ್ ಅಲ್ಲಿ. ಇವತ್ತು ಫಾರ್ ಚೇಂಜ್ ಇರ್ಲಿ ಅಂದ್ಬಿಟ್ಟು ನಾನೊಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗ್ ಬರುತ್ತೆ ಅಂದ್ಬಿಟ್ಟು. ಸೊ ಅದನ್ನ ಬಿಟ್ಟು ಇವತ್ತು ನಾನು ನಮ್ಮ ಜಟಾಯನ್ ತಗೊಂಡಿದ್ದೀನಿ, ಶೋರೂಮ್ ಬಂದಿದ್ದೀನಿ. ಇಲ್ಲಿ ಆಕ್ಚುಲಿ ಒಂದು ಸರ್ವಿಸ್ ಏನಾದ್ರು ಇನ್ಶೂರೆನ್ಸ್ ನೆಕ್ಸ್ಟ್ ಮಂತ್ 13th ನಂದು ಎಕ್ಸ್ಪೈರ್ ಆಗ್ತಾ ಇದೆ. ಆಲ್ಮೋಸ್ಟ್ ಜಟಾಯಿದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಸೊ ಇವ್ರದ್ದು ಏನಾದರೂ ಹೊಸ ಡೀಲ್ ಏನಾದರೂ ಇದೆಯಾ, ಲೈಕ್ ಏನಿದೆ ಪ್ರೈಸು ಅಂತೆಲ್ಲ ಕೇಳೋಕೆ ಬಂದಿದ್ದೆ. ಸೊ ಇಲ್ಲಿ ಇವರು ಶೋರೂಮಲ್ಲೇ ಇನ್ಶೂರೆನ್ಸ್ನ ಮಾಡಲ್ವಂತೆ. ಸೊ ಅವರು ಗೊತ್ತಿರೋರು ಒಬ್ಬರದು ನಂಬರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರಿಗೆ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ಮಾಡಿ ತಿಳ್ಕೊತೀನಿ ಏನಿದೆ ಅಂತ. ಅದನ್ನು ಬಿಟ್ಟರೆ ನಮ್ಮ ಜಟಾಯುನ ನಾನು ಸರ್ವಿಸಿಗೆ ಕೊಟ್ಟಿದ್ದೀನಿ. ಸೊ ಈ ಸಲ ಸರ್ವಿಸಲ್ಲಿ ಲೈಕ್ ಲಾಸ್ಟ್ ಟೈಮು ಲೈಕ್ ಅದು ಫ್ಯೂಲ್ದು ಇಂಡಿಕೇಶನ್ ಏನೋ ತೋರಿಸ್ತಾ ಇತ್ತು. ಅದನ್ನು ಬಿಟ್ಟರೆ ಅಲ್ಲ, ವಾರ್ನಿಂಗ್ ಸೈನ್ ಜೊತೆಗೆ ಆಯಿಲ್ ಚೇಂಜ್ ಮಾಡಿ ಅಂತೇನೋ ತೋರಿಸ್ತಾ ಇತ್ತು, ಆಯಿಲ್ ಪ್ರೆಷರ್ ಲೋ ಅಂದ್ಬಿಟ್ಟು. ಸೊ ಬನ್ನಿ ಇವಾಗ ಸರ್ವಿಸ್ ಸೆಂಟರ್ಗೆ ಹೋಗೋಣ. ಜೊತೆಗೆ ದಿಲೀಪ್ ಹಾಯ್ ಮಾಡಿ. ದಿಲೀಪ್ ಹಾಯ್. ಸೊ ಇವತ್ತು ಜಟಾಯುನ ಸರ್ವಿಸ್ ಸೆಂಟರ್ ಅಲ್ಲಿಂದ ಪಿಕಪ್ ಮಾಡಕ್ಕೆ ನಮ್ ದಿಲೀಪ್ ಅವ್ರದ್ದು ಓಲಾ S1 Pro ದಲ್ಲಿ ಹೋಗ್ತಾ ಇದೀವಿ. ಇದು ಫಸ್ಟ್ ವರ್ಷನ್, ಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು ಈ ಬೆಂಡೆಲ್ಲ ಬರ್ತಾ ಇದೆ. S1 Pro ಇವಾಗ ಬರ್ತಾ ಇರೋ ವರ್ಷನ್ ಅಲ್ಲಿ ಸೆಂಟ್ರಲ್ ಇದೆಲ್ಲ ಇಲ್ಲ, ಇದು ಹಂಪ್. ಸೊ ಆಕ್ಚುಲಿ ಹೊಸದಲ್ಲಿ ಬರ್ತಾ ಇರೋದ್ರಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಇದು ತುಂಬಾ ಚೆನ್ನಾಗಿದೆ ಹಳೇದಾಗಿರೋದ್ರಿಂದ. ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಲೈಕ್ ಫಸ್ಟ್ ಬರೋ ವರ್ಷನ್ಸ್ ಅಲ್ಲೆಲ್ಲ ಬೀಟಾ ವರ್ಷನ್ ಏನೋ ಹೇಳ್ತಾರಲ್ಲ, ಸೊ ಅದ್ರಲ್ಲೆಲ್ಲಾನು ನಾರ್ಮಲಿ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಬರೋ ವರ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಓಲಾ ಗಾಡಿಗಳಲ್ಲಿ ಹೆಂಗ್ ಮಾಡ್ಬಿಟ್ಟಿದಾರೆ ಅಂದ್ರೆ, ಫಸ್ಟ್ ಬಂದಿತ್ತು ವರ್ಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಈಗ ಬರ್ತಾ ಇರೋ ವರ್ಷನ್ಸ್ ಎಲ್ಲಾದ್ರಲ್ಲೂ ತುಂಬಾ ಏನೋ ಸಾಫ್ಟ್ವೇರ್ ಪ್ರಾಬ್ಲಮ್ಸ್, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ಸ್ ಲೈಕ್ ಹಾರ್ಡ್ವೇರ್ದು ಇರ್ಬೋದು, ಇಲ್ಲಾಂದ್ರೆ ಬಾಡಿದು ಪ್ರಾಬ್ಲಮ್ ಇರ್ಬೋದು, ಲೈಕ್ ಕ್ವಾಲಿಟಿ ಇಶ್ಯೂಸ್ ಇರ್ಬೋದು, ಈ ತರ ಎಲ್ಲ ಬರ್ತಾ ಇದೆ. ಸೊ ಯಾ, ಫಸ್ಟ್ ಅಲ್ಲಿ ತಗೊಂಡಿದ್ದವರು ಬಚಾವು. ಅದನ್ನ ಬಿಟ್ರೆ ಕ್ವಾಲಿಟಿದಲ್ಲಿ ಏತರ್ ಏನೋ ಚೆನ್ನಾಗಿದೆ, ಬಟ್ ಸೀಟ್ ತುಂಬಾ ಚಿಕ್ಕದಾಗಿದೆ. ಫಾರ್ ಎಕ್ಸಾಂಪಲ್ ನಮ್ಮನ್ನೆಲ್ಲ ನೋಡಿದ್ರೆ ನೀವು 100 kgs ನಾವೆಲ್ಲ ಇರೋದು, 80-90 kgs ಎಲ್ಲ ಇರೋರು ಒಂದ್ ಗಾಡಿದಲ್ಲಿ ಏತರಲ್ಲಿ ಒಬ್ಬರೇ ಕುತ್ಕೊಳಕ್ ಆಗುತ್ತೆ. ಹಿಂದೆಗಡೆ ಯಾವ್ದಾರು ಒಂದು ಮಗುನ್ ಕುಳಿಸ್ಕೊಬಹುದು ಅಷ್ಟೇ, ಇಬ್ಬಿಬ್ರೆಲ್ಲ ಕುತ್ಕೊಳಕಂತೂ ಆಗಲ್ಲ. ಸೊ ಫ್ಯಾಮ್, ನನ್ನ ಜಟಾಯಿದು ಇದು 3rd ಫ್ರೀ ಸರ್ವಿಸ್ ಆಗಿರುತ್ತೆ. ಅಂಡ್ ಫಸ್ಟ್ ಸರ್ವಿಸ್ ಅಲ್ಲಿ 2000 ಚಿಲ್ಲರೆ ಬಂದಿತ್ತು, ಎರಡನೇ ಸರ್ವಿಸ್ ಅಲ್ಲಿ 800-400 ರೂಪಾಯಿ ಬಂದಿತ್ತು. ಅದನ್ನ ಬಿಟ್ರೆ ನನ್ನ ವ್ಲಾಗ್ ಅಲ್ಲಿ, ನನ್ನ ಹಳೆ ವ್ಲಾಗ್ ಅಲ್ಲಿ ನೋಡಿರ್ತೀರ, ಲೈಕ್ ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಪ್ಲೀಸ್ ನೋಡಿ ಆ ವ್ಲಾಗ್ ನ ಕೂಡ. ಅಂಡ್ ತುಂಬಾ ಅವಾಂತರ ಮಾಡ್ಬಿಟ್ಟಿದ್ರು 2nd ಫ್ರೀ ಸರ್ವಿಸ್ ಅಲ್ಲಿ. ಸೊ ಈ ಸರ್ವಿಸ್ ಅಲ್ಲಿ ನಾನು ಮೊದಲೇ ಹೇಳಿದೀನಿ ಲೈಕ್ ಏನೇನು ಇಶ್ಯೂಸ್ ಇದೆ ಅಂತ ಆಗ್ಲೇ ನಿಮ್ಗೆ. ಸೊ ಅದನ್ನೆಲ್ಲ ರಿಸಾಲ್ವ್ ಮಾಡಿದಾರ ಇಲ್ವಾ ಅಂತ ಫಸ್ಟ್ ಸರ್ವಿಸ್ ಅಲ್ಲಿಂದ ಒಂದು ಟೆಸ್ಟ್ ಡ್ರೈವ್ ತಗೊಳ್ಳೋಣ ಗಾಡಿನ, ಅದಾದ್ಮೇಲೆ ನೋಡೋಣ ಹೇಗಿದೆ ಅಂತ. ಸೊ ಆಲ್ರೆಡಿ ನಾವು ಬಂದಿತ್ತು ಆಯ್ತು ಸರ್ವಿಸ್ ಸೆಂಟರ್ ಹತ್ರ, ನಮ್ಮ ಜಟಾಯುನ ಪಾಲಿಶ್ ಮಾಡಕ್ಕೆ ತಗೊಂಡೋಗ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಇದೆ ಟೋಟಲ್ ಬಿಲ್ಲು. ಸೊ ಏನೇನಕ್ಕೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ನನಗೆ ಒಂದ್ಸಲ ನಮ್ಮ ಜಟಾಯುನ ಒಂದು ಟೆಸ್ಟ್ ಡ್ರೈವ್ಗೆ ತಗೊಂಡೋಗೋಣ ಅಂತ ಅನಿಸ್ತು. ಲೈಕ್ ಲಾಸ್ಟ್ ಟೈಮ್ಗಿಂತ ಈ ಟೈಮಲ್ಲಿ ಸರ್ವಿಸ್ ಆಗಿದೆ, ಆ್ಯಂಡ್ ನಾನು ಕೊಡೋವಾಗ ಹೇಗಿತ್ತು, ಈ ಸಲ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋಕ್ಕೆ. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡಿದ್ದೆ ಇದನ್ನು ವಾಯ್ಸ್ ಜೊತೆಗೇನೆ, ಆ ಪಿನ್ ಸರಿ ಇರಲಿಲ್ಲ, ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು ಅನ್ಸುತ್ತೆ. ಸೊ ಏನು ರೆಕಾರ್ಡೇ ಆಗಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಲೈಕ್ ಆವಾಗ ಹೆಂಗಾಗುತ್ತೆ ಗೊತ್ತಾ ಅಂತ. ಸೊ ನನಗೆ ಈಗ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಕ್ಚುಲಿ ಸರ್ವಿಸ್ ಆದಮೇಲೆ ಗಾಡಿ ತುಂಬಾ ಸ್ಮೂತ್ ಆಗಿದೆ ಈ ಸಲ, ಲಾಸ್ಟ್ ಟೈಮ್ ಥರ ಏನು ಹೆಚ್ಚು ಕಡಿಮೆ ಎಲ್ಲ ಮಾಡಲಿಲ್ಲ. ಮೊದಲೇ ಹೇಳಿದಾಗ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ಇವತ್ತು ನಾವು ಜಿಮ್ಗೆ ಹೋಗ್ತಾ ಇರೋದನ್ನ ಕೂಡ ಶೂಟ್ ಮಾಡ್ತಿದ್ದೀವಿ. ಸೊ ಫ್ಯಾಮ್, ಇನ್ನೇನು ಜಿಮ್ಗೆ ಹೋಗೋಣ ಅಂದ್ಬಿಟ್ಟು ನಾನು ದಿಲೀಪ್ ಇವಾಗ 3:30 ಆಗ್ತಾ ಇದೆ. ನಾವು ಬರೋದಿಲ್ಲ ಮಹದೇವಪುರದಲ್ಲಿ, ಏನದು ಮಹದೇವಪುರ ಬಿಗ್ಗೆಸ್ಟ್ ಜಿಮ್ ಅಂತೆ, ಹಂಗೆ ಏನದು ಮಿಕ ಆಗ್ಬಿಟ್ರಿ ನಾವು. ಅದೇ ತರನೇ ದೊಡ್ಡದಾಗಿ ಬೋರ್ಡ್ ಎಲ್ಲ ಹಾಕಿದ್ರು, ಅದೇ ತರ ಅದನ್ನೇ ನಂಬ್ಕೊಂಡು ಬಂದ್ವಿ. ಬಟ್ ಅಷ್ಟೊಂದು ದೊಡ್ಡದು ಅಂತ ನನಗೇನು ಅನಿಸ್ಲಿಲ್ಲ, ಯಾಕಂದ್ರೆ ಸುತ್ತಮುತ್ತ ಇರೋ ಜಿಮ್ಮಲ್ಲಿ ತುಂಬ ಜಿಮ್ಗಳೆಲ್ಲ ಸುತ್ತಾಡ್ಬಿಟ್ಟಿದ್ದೀನಿ ನಾನು. ಇದು ಪಾರ್ಕಿಂಗಲ್ಲಿ ಇದ್ದೀವಿ, ಅದಕ್ಕೆ ಸ್ವಲ್ಪ ಲೈಟ್ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ, ನಮ್ಮ ಮೇಲೆ ಹೋಗ್ತಾ ಜಿಮ್ ತೋರಿಸ್ತೀನಿ ಬನ್ನಿ.
ಮಾದೇಪುರ ಬಿಗ್ಗೆಸ್ಟ್ ಜಿಮ್ ಅಂತ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಅದನ್ನು ಬಿಡಿ. ಇಲ್ಲಿ 3:30 ಮಧ್ಯಾಹ್ನದಲ್ಲಿ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಜಿಮ್ಮಲ್ಲಿ. ಸೊ ವರ್ಕೌಟ್ಗೂ ಮುಂಚೆ ವಾರ್ಮಪ್ ಮಾಡೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಜಾಯಿಂಟ್ಸ್ ಎಲ್ಲ ಅದನ್ನು ಮೊಬಿಲೈಸ್ ಮಾಡುತ್ತೆ ಇದು. ಸೊ ಆ್ಯಂಡ್ ಮಸಲ್ ಕ್ರ್ಯಾಂಪ್ಸ್ ಎಲ್ಲ ಏನೂ ಬರಲ್ಲ. ಸೊ ವಾರ್ಮಪ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನಾವು ಮಾಡ್ತಿದ್ದೀವಿ ಈಗ. ಆ್ಯಕ್ಚುಲಿ ನನಗೆ ಶೋಲ್ಡರ್ಸ್ ಸ್ವಲ್ಪ ವೀಕ್ ಇರೋದ್ರಿಂದ ಈ ಸ್ಟ್ರೆಂಥ್ನಿಂಗ್ ಎಕ್ಸಸೈಸ್ ನಾನು ಮಾಡ್ತಾನೆ ಇರ್ತೀನಿ ಎವ್ರಿಡೇ ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ನಿಮಗೂ ಯಾರಿಗಾದರೂ ಶೋಲ್ಡರ್ಸ್ ವೀಕ್ ಇದ್ದರೆ ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ವರ್ಕೌಟಲ್ಲಿ ನೀವು ಯಾವಾಗಲೂ ಪುಷಪ್ಸ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಂತ್ ಬೆಳೆಯುತ್ತೆ. ಸೊ ಆ್ಯಡ್ ಪುಷಪ್ಸ್ ಇನ್ ಯುವ ವರ್ಕೌಟ್. ಸೊ ಇವತ್ತು ನಾವು ಬ್ಯಾಕ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಆ್ಯಂಡ್ ಕಾಫ್ ಮಸಲ್ಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಎಕ್ಸಸೈಸ್ ಬಾರ್ಬೆಲ್ ರೋಯಿಂಗು. ಫೈನಲಿ ನಮ್ಮ ವರ್ಕೌಟ್ಸ್ ಮುಗ್ದು ಹೋಯ್ತು, ಈಗ ನಮ್ಮ ಪಯಣ ಮನೆ ಕಡೆ. ಸೊ ಫ್ಯಾಮ್, ಇದಾಗಿತ್ತು ಇವತ್ತಿನ ವೀಲಾಗ್. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಇರೋರು ಲೈಕ್ ಮಾಡಿ, ಇಷ್ಟ ಇಲ್ಲದೆ ಇರೋರು ಮುಲಾಜೆ ಇಲ್ಲದೆ ಅನ್ ಲೈಕ್ ಮಾಡಿ. ಆ್ಯಂಡ್ ಇಂಥ ಇನ್ನೂ ಹೊಸ ಹೊಸ ಒಳ್ಳೆ ಒಳ್ಳೆ ಕಂಟೆಂಟ್ಗೋಸ್ಕರ ಜಟಾಯು ವೀಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್.